ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ಲಿ ಈಗ ಹದಿಮೂರನೇ ಕಂತಿನ ಸಾಕಷ್ಟು ರೈತರು ಪಡೆದುಕೊಂಡಿದ್ದಾರೆ ಹಾಗೆ ಹದಿನಾಲ್ಕು ಕಂತನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಾಕಷ್ಟು ರೈತರಿಗೆ ಕಾದು ಕುಂತಿದೆ ಅಂತ ಹೇಳ್ಬೋದು ಅಂದರೆ ಈ ಕೆ ವೈ ಸಿ ಮಾಡಿಸಿದಂಥ ರೈತರಿಗೆಲ್ಲ ಈಗ ಹದಿನಾಲ್ಕು ಹಂತ ಜಮಾ ಜಮ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅದೇ ಯಾವ ತಿಂಗಳಲ್ಲಿ ಜಮ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹದಿನಾಲ್ಕು ಹಂತ ರೈತರ ಖಾತೆಗೆ ಜಮೆ ಆಗಲಿದೆ ಎಂದು ಬಿಡುಗಡೆ ಮಾಡಿದೆ ಫ್ರೆಂಡ್ಸ್ ಅಂದರೆ ಈ ಹೊಸ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೊಸ ಲಿಸ್ಟ್ನಲ್ಲಿ ನಿಮಗೆ ಹೆಸರಿದ್ದರೆ ಖಂಡಿತ ನೀವು ಹದಿನಾಲ್ಕನೇ ತನ ಪಡೆದುಕೊಳ್ಳುತ್ತೀರಿ ಅಂತ ಹೇಳ್ಬೋದು ಅಂದರೆ ಯಾವ ರೀತಿ ಚೆಕ್ ಮಾಡೋದು ನಿಮಗೆ ವಿಡಿಯೋ ಬೇಕಾರೆ ಫ್ರೆಂಡ್ಸ್ ಅಂದರೆ ಹೊಸ ಬೆನಿಫಿಷಿಯಲ್ಲಿ ಲಿಸ್ಟ್ ಯಾವ ರೀತಿ ಚೆಕ್ ಮಾಡೋದು ನಿಮಗೆ ವಿಡಿಯೋ ಬೇಕಾರೆ ಈ ವಿಡಿಯೋ ತೆಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತ ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೊಳ್ಬೋದು ಅಂತ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಅಂದರೆ ಹೊಸ ಬೆನಿಫಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಖಂಡಿತ ನಿಮಗೆ ಹದಿನಾಲ್ಕನೇ ಜನ ಜಮ ಆಗುವಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಹೌದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹದಿನಾಲ್ಕನೇ ತರ ಜುಲೈ ತಿಂಗಳಲ್ಲಿ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಏಕೆಂದರೆ ಈ ಕೆವಸಿ ಮಾಡಿಸಲು ಜೂನ್ ಮೂವತ್ ಮೂವತ್ತು ಕೊನೆ ದಿನಾಂಕವಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಜೂನ್ ಮೂವತ್ತು ಕೊನೆಯ ದಿನಾಂಕವಾಗಿತ್ತು ಅಂತ ಹೇಳ್ಬೋದು ಅಂದರೆ ಈ ಕಿವೈಶಿ ಮಾಡ ಕೊನೆಯ ದಿನಾಂಕವಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಈ ಕೆ ವೈಶಿ ನಿಮಗೆ ಜೂನ್ ಮೂವತ್ತೊಂದು ಮೂವತ್ತು ಕೊನೆ ದಿನಾಂಕವಾಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಜೂನ್ ಮೂವತ್ತು ಕೋನೇಕ ದಿನಾಂಕವಾಗಿದ್ದರು ಆ ಥರವರೆಗೆ ಈ ಕವೇಶಿ ಮಾಡಿಸಿದರೆ ಖಂಡಿತ ನಿಮಗೆ ಹದಿನಾಲ್ಕನೇ ದಿನ ಜಮೆ ಅಂತ ಹೇಳ್ಬೋದು ಅಂದರೆ ಈ ಕೆಶಿ ಮಾಡಿಸಿದಂಥ ರೈತರಿಗೆ ಖಂಡಿತ ನಿಮಗೆ ಹದಿನಾಲ್ಕನೇ ತನ ಜಮೆ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಯಾವ ಅಂದರೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಫ್ರೆಂಡ್ಸ್ ಖಂಡಿತ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಡಾಕ್ಯುಮೆಂಟ್ಸಲ್ಲಿ ವೆರಿಫಿಕೇಷನಲ್ಲಿ ನಿಮ್ಮ ಹೆಸರು ತಪ್ಪಾಗಿದ್ದರೆ ಖಂಡಿತ ನಿಮಗೆ ಮುಂದಿನ ಕಥೆ ಹಣ ಜಮೆ ಆಗುವುದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿರಬೇಕಾಗುತ್ತೆ ಫ್ರೆಂಡ್ಸ್ ತಮ್ಮ ಜಮೀನಿನ ಪಯಣಿ ಉತಾರ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ನಿಮ್ಮ ಹೆಸರು ಕೂಡ ಒಂದೇ ರೀತಿ ಇರಬೇಕು ಅಂತ ಫ್ರೆಂಡ್ಸ ಅಂದರೆ ಏನೇನು ಅಂತ ಸ್ಪೆಲ್ಲಿಂಗ್ ಏನು ಆದರೆ ಫ್ರೆಂಡ್ಸ ಖಂಡಿತ ನೀವು ಸರಿಪೇರಿಸ್ಕೊಳ್ಬೇಕಾಗುತ್ತೆ ಹೇಳ್ಬೋದು ಫ್ರೆಂಡ್ಸ ಮತ್ತು ದಾಖಲೆಗೆ ಪಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಏನಾದರೂ ವ್ಯತ್ಯಾಸ ಇದ್ದರೆ ಸರಿಪಡಿಸಿಕೊಳ್ಬೇಕಾಗುತ್ತೆ ಅಂದರೆ ಮುಖ್ಯವಾಗಿ ಹೇಳಬೇಕಂದ್ರೆ ಮುಂದಿನ ಕಂತನ ಜಮಾ ಆಗಬೇಕಂದ್ರೆ ಖಂಡಿತ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಒಂದು ಸಲ ವೆರಿಫಿಕೇಷನ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ ತಪ್ಪಾದ ಮಾಹಿತಿ ಅಂದರೆ ಏನಾದರೂ ನೀವು ಮಿಸ್ಟೇಕ್ ಆದರೆ ಖಂಡಿತ ನೀವು ಸರಿ ಮಾಡಿಸಿಕೊಂಡ್ರೆ ಖಂಡಿತ ನಿಮಗೆ ಮುಂದಿನ ಕಂತನ ಜಮಾ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಹದಿನಾಲ್ಕಂತನ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ಬೋದು ಫ್ರೆಂಡ್ಸ ಹಾಗಾಗಿ ನಿಮಗೆ ಹದಿನಾಲ್ಕರಿಂದ ಜಮೆ ಆಗಬೇಕಂದ್ರೆ ಈ ಕೆ ಸಿ ಮೆಡಿಸಿರ್ಬೇಕು ಮತ್ತು ವೆರಿಫಿಕೇಷನಲ್ಲಿ ಒಂದೇ ಹೆಸರೆಲ್ಲ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹದಿಮೂರನೇ ಕಂತನ ಕೂಡ ಫೆಬ್ರವರಿ ಇಪ್ಪತ್ತೇಳರಂದು ಬಿಡುಗಡೆ ಆಗಿತ್ತು ಆದರೆ ಈ ಯೋಜನೆಯಲ್ಲಿ ಹಣ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮೆಯಾಗುತ್ತದೆ ಆದರೆ ಜೂನ್ ಇಪ್ಪತ್ತೇಳಕ್ಕೆ ನಾಲ್ಕು ತಿಂಗಳ ಪೂರ್ಣಗೊಳ್ಳುತ್ತದೆ ಹಾಗಾದರೆ ಜುಲೈ ತಿಂಗಳಲ್ಲಿ ಹದಿನಾಲ್ಕ ಜಮೆ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಹಾಗಾಗಿ ನೀವು ಖಂಡಿತ ಜುಲೈ ತಿಂಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಹಾಗಾಗಿ ನಾಲ್ಕು ತಿಂಗಳ ಖಂಡಿತ ಮುಗಿತೇವೆ ಫ್ರೆಂಡ್ಸ್ ಹಾಗಾಗಿ ಜುಲೈ ತಿಂಗಳಲ್ಲಿ ಖಂಡಿತ ಹಣ ಜಮೆ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಂದರೆ ಪಿ ಪಿ ಎಮ್ ಕಿಸಾನಲ್ಲಿ ಹದಿನಾಲ್ಕನೇ ದಿನ ಭಾಳ ಇಂಪಾರ್ಟೆಂಟ್ ಹೇಳ್ಬೋದು ಫ್ರೆಂಡ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸರಿಪಡಿಸಿಕೊಂಡ್ರೆ ಖಂಡಿತ ನಿಮಗೆ ಹದಿನಾಲ್ಕನೇ ದಿನ ಜಮೆ ಆಗುತ್ತೆ ಅಂತ ಹೇಳ್ಬೋದು ನೀವು ನೀವು ರೈತರಿಗೆ ಈ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ವೀಡಿಯೋನು ರೈತರಿಗೆ ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟಾಗಿ ನೋಡ್ತಿದ್ರೆ ಸಬ್ಗ್ರ ಪಕ್ಕ ನಾವು ನಾವೇ ಥರ ಹೊಸ ಡೇಕರು ಬೇಗ ಪಡೆದುಕೊಳ್ಬೋದು